ಅಂತೂ ತುಂಬ ಬೇಸರ ಆಗ್ತಿದೆ, ಯಾಕೆ ನಾನು ಚಾನಲ್ ಮಾಡ್ತಾ ಇದ್ದೀನಿ, ಸ್ಟಾಪ್ ಮಾಡೋಣ ಅನ್ಕೊಂಡಿದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ಜಸ್ಟ್ ನಂದು ಮೋನೋ December 26th ಆಗಿದೆ. ಸೊ ಇದೇನು ವಿಷಯ ಬಗ್ಗೆ ಮಾತಾಡಬೇಕು ಅಂತ ಹೇಳೋದು ನಾನು ಹೇಳ್ತೀನಿ. ಅದ್ರ ಮುಂಚೆ ನನ್ನ ಇಂಟ್ರಡಕ್ಷನ್ ಕೊಡ್ತೀನಿ ಅಂತ. ನನ್ನ ಹೆಸರು ಶೈಲಶ್ರೀ ಅಂತ, ಶ್ರೀ ಕಿಚನ್ ಆ್ಯಂಡ್ ವ್ಲಾಗ್ಸ್ ಅಂತ. ಸೊ ನನ್ನ ಚಾನಲ್ಲು 1 ವರ್ಷ 5 ತಿಂಗಳಾಯಿತು ಸ್ಟಾರ್ಟ್ ಮಾಡಿ ಡಿಸೆಂಬರ್ಗೆ. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಆದಮೇಲೆ ನನ್ನದು ಮಾನಿಟೈಸೇಷನು December 26th ಆನ್ ಆಯಿತು. ಸೊ ನಾನೇ ಮಾಡಿದ್ದೆ, ನನಗೆ ಏನು ಗೊತ್ತಿದೆ ಅದು ಮಾಡಿದ್ದೀನಿ. ಸೊ ಈಗ ನನ್ನ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ, ವ್ಯೂಸ್ ಬರ್ತಾಯಿದೆ ಬಟ್ ನನ್ನ ಚಾನಲ್ ಮುಂದೆ ಓಡ್ತಾ ಇಲ್ಲ, ಸಬ್ಸ್ ಬರ್ತಾ ಇಲ್ಲ, ಮತ್ತು ವ್ಯೂಸು ಓಕೆ ಅಬೋವ್ ದ ಆ್ಯಾವ್ರೇಜ್ ಇದೆ, ಪರವಾಗಿಲ್ಲ. ಸೊ ನನಗೆ ತುಂಬ ಬೇಸರ ಆಗ್ತಾಯಿದೆ, ಇಷ್ಟು ದಿವಸ ಬೇಕಾಗುತ್ತಾ? ಯಾಕಂದರೆ ನಂದು ಮಾನಿಟೈಸೇಷನ್ ಆನ್ ಆದಾಗ ಕೆಲವ್ರಿಗೆ 700 ಇತ್ತು ಸಬ್ಸು. ಸೊ ಆಗ ಅವರೆಲ್ಲ ಸಬ್ಸು 700 ಇದ್ದಾಗ ನಂದು ಆನ್ ಆಯಿತು. ಸೊ ಇವಾಗ ಅವ್ರದ್ದೆಲ್ಲ 4000 ಪ್ಲಸ್ ಆಗಿದೆ. ಸೊ ಇನ್ನೂ ನನ್ನ ಚಾನಲು ಗ್ರೋ ಆಗ್ತಾ ಇಲ್ಲ, ಯಾಕೆ ರೀಸನ್ ಅಂತ ನನಗೆ ಗೊತ್ತಿಲ್ಲ. ನನಗೆ ಟೆಕ್ನಾಲಜಿ ಬಗ್ಗೆ, ಯೂಟ್ಯೂಬ್ ಟೆಕ್ನಿಕಲ್ ಇಶ್ಯೂಸ್ ಬಗ್ಗೆ ನಂಗೆ ಗೊತ್ತಿಲ್ಲ, ಮತ್ತು ಅದು ಸೆಟ್ಟಿಂಗ್ಸ್ ಅರೇಂಜ್ಮೆಂಟ್ಸ್ ಬಗ್ಗೆ ಗೊತ್ತಿಲ್ಲ. ಸೊ ನನಗೆ ಯಾರಾದರೂ ಹೆಲ್ಪ್ ಮಾಡೋರು ಇದ್ದಾರಾ? ಸೊ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಇದ್ದೀನಿ. ಸೊ ನನಗೆ ಯಾರಾದರೂ ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಲಿಕ್ಕೆ ಆಗತ್ತಾ? ಸೊ ಯಾರಾದರೂ ಹೆಲ್ಪ್ ಮಾಡೋಕ್ಕಿದ್ದೀರಾ? ಸೊ ಯಾರಾದರೂ ಇದ್ದರೆ ಪ್ಲೀಸ್, ನಂದು ಇನ್ಸ್ಟಾ ಲಿಂಕ್ ಹಾಕ್ತೀನಿ. ಸೊ ಅದರಲ್ಲಿ ನನಗೆ ಜಸ್ಟ್ ಮೆಸೇಜ್ ಹಾಕಿ, ನಾನು ನಿಮ್ಗೆ ಏನು ಡೀಟೇಲ್ ಬೇಕೋ ಅದರೆಲ್ಲ ಕೊಡ್ತೀನಿ. ಸ್ವಲ್ಪ ನಂದು ಸೆಟ್ಟಿಂಗ್ ಮಾಡಿಕೊಡಿ. ಮತ್ತು ಸ್ಪೆಷಲ್ಲಾಗಿ ನಾನು ಲಕ್ಕಿ ಲಿಕೇಶ್ ಅವ್ರಿಗೆ ಹೇಳಿದ್ದೆ, ಮತ್ತು ರಿಕ್ವೆಸ್ಟು ಮಾಡಿದ್ದೆ. ನನಗೆ ಅವ್ರದ್ದು ಎಷ್ಟು ವರ್ಷದಿಂದ ನಾನು ಸಬ್ ಮಾಡ್ಕೊಂಡಿದ್ದೀನಿ, ಮತ್ತು ಅವ್ರದ್ದು ಇನ್ಸ್ಟಾ ಅವರು ನನಗೆ ಸಪೋರ್ಟ್ ಕೊಡ್ತಾರೆ ಅಂದ್ಕೊಂಡೇ ಇದ್ದಿದ್ದು ಇಷ್ಟು ದಿವಸ. ಸೊ ಇಷ್ಟು ದಿವಸದಕ್ಕೆ ಇನ್ನೂ ಆಗಿಲ್ಲ. ಸೊ ಅದ್ರ ಸಲುವಾಗಿ ನಾನು ಪಬ್ಲಿಕ್ಕಾಗಿ ನಾನು ಬಂದಿದ್ದೀನಿ. ಸೊ ಯಾರಾದರೂ ಒಳ್ಳೆ ಚಾನಲ್ ಇರೋರಿಗೆ ನಾನು ನನಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ನನ್ನ ಚಾನಲ್ಲು ಪ್ರಾಬ್ಲಮ್ ಆಗಿದೆ, ಮತ್ತು ಸಬ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗ್ತಾಯಿರೋದು ನನಗೆ. ಯಾಕೆ ಆಗ್ತಾಯಿಲ್ಲ, ಎಲ್ಲೋ ಸೆಟ್ಟಿಂಗ್ ಪ್ರಾಬ್ಲಮ್ ಆಗಿದೆಯಾ? ಆಮೇಲೆ ನನ್ನದು ಚಾನಲು ಗ್ರೋ ಆಗಲಿಕ್ಕೆ ಚಾನ್ಸಸ್ ಇದೆ, ಬಟ್ ಯಾಕೆ ಸಬ್ ಮುಂದೆ ಹೋಗ್ತಾ ಇಲ್ಲ? ಸೊ ಎಷ್ಟಿತ್ತೋ ಅಷ್ಟರಲ್ಲೇ ವಿತ್ಸ್ಟ್ಯಾಂಡ್ ಆಗ್ಬಿಟ್ಟಿದೆ. ನಾನು ಪೇಷನ್ಸ್ ಕಳ್ಕೊಳ್ತಾ ಇದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ಇವಾಗ 3 ತಿಂಗಳು ಆಗ್ತಾಯಿದೆ ಅಲ್ವಾ. ಸೊ 2 ತಿಂಗಳು ಕಂಪ್ಲೀಟ್ ಆಯಿತು, ನನಗೆ ಇವಾಗ $2 ಮೇಲೇ ಹೋಗಿಲ್ಲ, ಯಾಕೆ ಅದು ಗೊತ್ತಿಲ್ಲ ನನಗೆ. ಮತ್ತು $5 ಇತ್ತು ಹೋದ ತಿಂಗಳು, ಈ ತಿಂಗಳು $2+ ಇದೆ ಡಾಲರು, ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಯಾರಾದರೂ ತಿಳ್ಕೊಂಡಿರೋರು ಸೊ ನನಗೆ ಹೆಲ್ಪ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತು ಇದು ಸೆಟ್ಟಿಂಗ್ಸ್ ಎಲ್ಲ A to Z ಆಗಿ ಸೆಟ್ಟಿಂಗ್ಸು ತಿಳ್ಕೋಬೇಕು, ಹೆಂಗೆ ತಿಳ್ಕೊಳ್ಳೋದು ಅದ್ರ ಬಗ್ಗೆ ಯಾರಾದರೂ ಹೆಲ್ಪ್ ಮಾಡೋಕ್ಕಿದ್ರೆ ಸೊ ಹೆಲ್ಪ್ ಮಾಡಿ. ಮತ್ತು ಯಾರಾದರೂ ನನ್ನ ಮನೆಗೆ ಬಂದು ನನ್ನ ಸಿಸ್ಟಮ್ ಮುಂದೆ ನೋಡಿಕೊಂಡು ಎಲ್ಲ ಸೆಟ್ಟಿಂಗ್ ಮಾಡ್ಕೊಡೋಂಗಿದ್ರೂ ತೊಂದರೆ ಇಲ್ಲ, ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ. ಸೊ ನನಗೆ ಮೇನ್ ಸೆಟ್ಟಿಂಗೇ ಬೇಕಾಗಿರೋದು, ಸೊ ಸೆಟ್ಟಿಂಗ್ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತು ಯಾಕಂದರೆ ಕೆಲವ್ರಿಗೆ ಸೆಟ್ಟಿಂಗ್ ಮಾಡೋಕ್ಕೆ ಗೊತ್ತಿರಲ್ಲ, ಸೊ ಎಲ್ಲೋ ಏನೋ ಮಾಡಿರ್ತೀವಿ ಅದು ಇದಾಗಲ್ಲ. ಸೊ ಮತ್ತು ನಂದು ಗೂಗಲ್ ಆಡ್ಸೆನ್ಸು ಅಪ್ಡೇಟ್ ಕೊಡಿ ಅಂತ ಹೇಳ್ತಾ ಇದೆ. ಎಲ್ಲಿ ಅಪ್ಡೇಟ್ ಕೊಡೋದು, ಎಲ್ಲಿಂದ ಹೋಗೋದು? ನಾನು ಅದು ಆನ್ ಮಾಡಿದ್ರೆ ಅಪ್ಡೇಟ್ಸ್ ನಾನು ಎಲ್ಲಿಂದ ಎಲ್ಲಿಗೆ ಯಾವುದು ಕೊಡೋದು? ಮತ್ತು ಗೂಗಲ್ ಆಡ್ಸೆನ್ಸಲ್ಲಿ ನನಗೆ 4-5 ಥರ ಗೂಗಲ್ ಆಡ್ಸೆನ್ಸ್ ನನ್ನ ಅಕೌಂಟಲ್ಲಿದೆ, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ನಾನು ಸೆಟ್ ಮಾಡಿದ್ದು ಒಂದೇ ಗೂಗಲ್ ಅಕೌಂಟು, ಸೊ 5 ಅಕೌಂಟ್ ಇದೆ. ಸೊ ಅದು ಹೆಂಗಾಗುತ್ತೆ, ಯಾವುದು ನಂದು ಅಂತ ನಂಗೆ ಗೊತ್ತಾಗಬೇಕು. ಸೊ ಅದು ಯಾವ ಥರ ಸೆಟ್ ಮಾಡಬೇಕು ಅಂತ ಯಾರಾದರೂ ತಿಳ್ಕೊಳ್ಳೋರು ಇದ್ದರೆ ಸೊ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಎಲ್ಲ ನಾವು ಗ್ರೋ ಮಾಡೋರು, ನಮಗೆ ಎಲ್ಲ ನಾವು ಪಾರಿಣಿತ್ಯ ಪಡೆದವರಲ್ಲ, ಸೊ ಈಗಲೇ ಕಲಿಯೋರು. ಸೊ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಬೇಕು. ಸೊ ನನಗಂತೂ ತುಂಬ ಬೇಸರ ಆಗ್ಬಿಟ್ಟಿದೆ, ಯಾಕೆ ನಾನು ಚಾನಲ್ ಮಾಡ್ತಾ ಇದ್ದೀನಿ, ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಚಾನಲ್ ಸ್ಟಾರ್ಟ್ ಮಾಡಿದ್ದಾಯಿತು, ಮತ್ತು ಸ್ಟಾಪ್ ಮಾಡಿದೆ. ಇಲ್ಲ, ಲೈಫು ಇನ್ನು ನನಗೆ ಆ್ಯಕ್ಚುಲಿ ನಾನು ಕೆಲವೊಂದು
ಏನಂತ ಹೇಳಿದ್ರೆ ನನ್ನ ಇಂಟ್ರೆಸ್ಟು ನಾನು ತೋರಿಸಿ ನಾನು ಮುಂದೆ ಬರಬೇಕು ಅಂತ ಇದ್ದಿದ್ದು. ಸೊ ನನ್ನ ಚಾನಲಲ್ಲಿ ನಾನು ಇಂಟ್ರೆಸ್ಟ್ ತೋರಿಸಿ ನಾನು ಮಾಡ್ತಾ ಇರೋದು, ನನ್ನ ನನ್ನ ಓನ್ ರಿಸ್ಕಿಂದ ನಾನು ಮಾಡ್ತಾ ಇರೋದು ಚಾನಲ್, ನನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇದು ಸ್ಟಾರ್ಟ್ ಮಾಡಿದ್ದಾಯಿತು, ನಿಮ್ಮ ಪಬ್ಲಿಕ್ ಎಲ್ಲ ನನಗೆ ಸಪೋರ್ಟ್ ಆಗಿದ್ದಾರೆ. ಸೊ ಇವಾಗ ನನ್ನ ಚಾನಲ್ ಒಳಗಡೆ ಪ್ರಾಬ್ಲಮ್ ಬಂದಿದೆ ಅಲ್ಲ, ಸೊ ನನ್ನ ಅದು ಸೆಟ್ಟಿಂಗ್ಸು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಯಾರಾದರೂ ಮಾಡ್ಕೊಟ್ಟಿದ್ರೆ ಪ್ಲೀಸ್ ಬನ್ನಿ, ನನ್ನ ಮನೆಗೆ ಇನ್ವೈಟ್ ಮಾಡ್ತೀನಿ. ಸೊ ಅದು ಸೆಟ್ಟಿಂಗ್ ಮಾಡಿಕೊಡಿ, ಇಲ್ಲ ನೀವೇ ನೀವು ನನ್ನ ಚಾನಲ್ ಬಗ್ಗೆ ಏನು ಪ್ರಾಬ್ಲಮ್ ಇದೆ ಅದು ಎಡಿಟಿಂಗ್ ಮಾಡಿ ನಿಮ್ಮ ವಿಡಿಯೋದಲ್ಲಿ ಹಾಕ್ಕೊಳ್ಳೋಂಗಿದ್ರು ತೊಂದರೆ ಇಲ್ಲ, ನೀವು ಸೆಟ್ಟಿಂಗ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ. ಸೊ ನನ್ನ ಫಸ್ಟು ನನ್ನ ಮಾನಿಟೈಸೇಷನ್ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಬೇಕು, ಅಷ್ಟರಲ್ಲಿ ನನ್ನದು ಇಶ್ಯೂ ಇದೆ. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರಾದರೂ ನನ್ನ ಪರಿಚಯ ಇರೋರು ಜಾಸ್ತಿ ಜನ ಇದ್ದಾರೆ, ಎಲ್ಲಿ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ನನಗೆ ಮೆಸೇಜ್ ಮಾಡಿ, ಮೆಸೇಜ್ ಮಾಡಿ. ನಾನು ಇನ್ಸ್ಟಾ ಲೈಫ್ಸ್ ಡಾಟ್ ಸ್ಟೈಲ್ 8108 ಇದು ನನ್ನ ಇನ್ಸ್ಟಾ. ಸೊ ಯಾರಾದರೂ ಪರಿಚಯ ಇರೋರು ಇದ್ದರೆ ಪ್ಲೀಸ್ ನನ್ನ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿ. ಸೊ ಅದ್ರ ಮೂಲಕ ನಾನು ನಿಮಗೆ ರೀಚ್ ಆಗ್ತೀನಿ. ಸೊ ಅದು ಸೆಟ್ಟಿಂಗ್ ಕಂಪ್ಲೀಟ್ ಮಾಡಿಕೊಡಿ ಅಂತ, ಅದು ನನ್ನ ಮನವರಿಕೆ ಮತ್ತು ಗೊತ್ತಿಲ್ಲದಿರೋರಿಗೆ ಹೆಲ್ಪ್ ಮಾಡೋ ನೇಚರ್ ಇರಬೇಕು ಎಲ್ರಿಗೂ. ಸೊ ಅದು ನನ್ನ ರಿಕ್ವೆಸ್ಟ್ ಆಗಿದೆ, ಪ್ಲೀಸ್ ಹೆಲ್ಪ್ ಮಾಡಿ. ಮತ್ತು ನಾನು ಲಕ್ಕಿ ಲಿಕೇಶ್ ಅವ್ರಿಗೆ ರಿಕ್ವೆಸ್ಟ್ ಕಳಿಸಿದೆ ಬಹಳ ಸರಿ, ನಾನು ಇನ್ಸ್ಟಾದಲ್ಲೂ ಹಾಕಿದೆ. ಒಂದು ಸರಿ ಲಕ್ಕಿ ಲಿಕೇಶ್ ಅವರು ಫೇಕ್ ಐಡಿಯಿಂದ ಯಾರು ಬಂದಿದ್ರಲ್ಲ, ಸೊ ಅವರು ನನ್ನ ಐಡಿಯಲ್ಲಿ ನನ್ನ ಲೈವಲ್ಲೂ ಬಂದಿದ್ದರು. ನಾನು ಆಗನೂ ಅವ್ರದ್ದು ಸ್ಕ್ರೀನ್ಶಾಟಲ್ಲಿ ತೊಗೊಂಡು ನಾನು ಲಕ್ಕಿ ಲಿಕೇಶ್ಗೆ ಹಾಕಿದ್ದೆ. ಸೊ ಅವಾಗಲೂ ಅವರು ನನ್ನ ಮೆಸೇಜು ರಿಪ್ಲೈ ಮಾಡಿಲ್ಲ, ಅದು ಬೇಸರ ಆಯಿತು. ಮತ್ತು ನಾರ್ತಿಂದ ಇನ್ನೊಬ್ರು ಯಾರು ಕೇಳಿದ್ರೆ ಏನು ಪ್ರಾಬ್ಲಮ್ ಇದೆ ನಿಮ್ಮ ಚಾನಲಲ್ಲಿ ಅಂತ, ಅವರು ಈ ಥರ ಎಡಿಟಿಂಗ್ ಮಾಡೋರೆ. ಸೊ ಅವರು ಸಪೋರ್ಟ್ ಮಾಡೋರು, ಯಾಕಂದರೆ ಅವ್ರಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಇಲ್ಲ, ನನಗೆ ಹಿಂದಿ ಕಮ್ಯುನಿಕೇಷನು ಇಂಗ್ಲೀಷು ಬರುತ್ತೆ, ಬಟ್ ಅವ್ರಿಗೆ ಅರ್ಥ ಆಗ್ತಾಯಿದೆ ನಂಗೆ ಗೊತ್ತಿಲ್ಲ. ಸೊ ನಾನು ಕೇಳಿದ್ದು ನಾನು ಹೇಳೋದು ಅವ್ರು ಕೇಳ್ತಾರೋ ನಾನು ಹೇಳ್ತಾ ಇದ್ದೀನಿ. ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಅಂತ ಹೇಳಿದೆ, ಸ್ಕ್ರೀನ್ಶಾಟ್ ಕಳಿಸಿದ ತಕ್ಷಣ ಅವರು ಸುಮ್ಮನೆ ಆದರು, ಮತ್ತು ರಿಪ್ಲೈ ಮಾಡಬೇಕಾಗಿತ್ತಲ್ವಾ ಏನಿದೆ ಇತ್ತ ಅಂತ. ಸೊ ಎಲ್ಲರೂ ಬ್ಯುಸಿ ಇರ್ತೀರಾ ಗೊತ್ತು, ಅದು ಅರ್ಥ ಆಗುತ್ತೆ. ಸೊ ದಯವಿಟ್ಟು ಯಾರಾದರೂ ಫ್ರೀ ಮಾಡಿಕೊಂಡು ನನ್ನ ಸೆಟ್ಟಿಂಗ್ ಕಂಪ್ಲೀಟ್ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.